TET ಪರೀಕ್ಷೆ ಅಂತ ಅಂತಕ್ಷಣ ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಭಯಪಡತಕ್ಕಂತ ಅಗತ್ಯ ಇಲ್ಲ. ಸೊ TET ಎಕ್ಸಾಮ್ ಆಗಿರುತ್ತೆ ಹೀಗಿರುತ್ತೆ ಹೀಗೆಲ್ಲ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಎ ಗೇಮ್ ಬಿಟ್ವೀನ್ ಆಸ್ಪಿರೆಂಟ್ಸ್ ಆ್ಯಂಡ್ ಕ್ವೆಶನ್ ಪೇಪರ್ಸ್. ನಿಮ್ಮ ಮತ್ತು ಆ TET 150 ಅಂಕಗಳ ಪ್ರಶ್ನೆ ಪತ್ರಿಕೆಯ ನಡುವೆ ನಡೀತಕ್ಕಂಥ ಒಂದು ಅದ್ಭುತವಾದ ಆಟ ಅಂತ ಏನಿದೆ, ಸೊ ಅದನ್ನೇ ನಾವಿಲ್ಲಿ ಇಟ್ಸ್ ಎ ಗೇಮ್ ಅಂತ ಅಂದ್ಕೊಳ್ಳೋದು. ಯಾಕೆಂದರೆ ಯಾವ್ಯಾವ ಬುಕ್ಕನ್ನು ರೆಫರ್ ಮಾಡಿದ್ರೆ ಆ TET ಎಕ್ಸಾಮಲ್ಲಿ ನೀವು ಎಲಿಜಿಬಲ್ ಆಗ್ಬೋದು, ಸಕ್ಸಸ್ಸನ್ನು ಕಾಣ್ಬೋದು, ಇವೆಲ್ಲ ವಿಷಯಗಳನ್ನು ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ನಾನು. ಹಾಗಾಗಿ ಸೊ ಡೋಂಟ್ ಟ್ರೈ ಟು ಸ್ಟಾಪ್ ಆ್ಯಂಡ್ ಸ್ಕಿಪ್ ದಿಸ್ ವಿಡಿಯೋ. ಯು ಹ್ಯಾವ್ ಟು ವಾಚ್ ಟಿಲ್ ಎಂಡ್, ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಫ್ ಇಟ್. ಅಂದರೆ ಈಗಾಗಲೇ TET ಎಕ್ಸಾಮನ್ನು ಬರೆದಿರತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಪ್ಯಾಟರ್ನ್ ಗೊತ್ತಿರುತ್ತೆ, ಅವರಿಗೆ 150 ಮಾರ್ಕ್ಸ್ ಎಲ್ಲ ಹೇಗೆ ಕ್ಲಾರಿಫಿಕೇಷನ್ ಆಗಿರುತ್ತೆ, ಕ್ವೆಶನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಸೊ TET ಎಕ್ಸಾಮನ್ನು ಫೇಸ್ ಮಾಡದಿರತಕ್ಕಂಥ ಅಭ್ಯರ್ಥಿಗಳಿಗೆ ಹಲವಾರು ಕ್ಯೂರಿಯಾಸಿಟೀಸ್ ಇರುತ್ತೆ, ಕುತೂಹಲ ಇರುತ್ತೆ. ಸೊ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ. ಸೊ ಮೊದಲು ನೀವೇನು ಮಾಡಬೇಕಂದ್ರೆ, ಸಾಧ್ಯವಾದಷ್ಟು ಒಂದು ವರ್ಷದ ಅಥವಾ 2 ವರ್ಷದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ನೀವು ಫಸ್ಟು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಪ್ರಿಪೇರ್ ಆಗಲಿಕ್ಕೆ ಹೋಗಬೇಡಿ ಮೊದಲೇ ಯಾವುದೇ ಕಾರಣಕ್ಕೂ. ಸೊ ಮೊದಲು ಕ್ವೆಶನ್ ಪೇಪರ್ ಕಲೆಕ್ಟ್ ಮಾಡಿಕೊಂಡು, ಸೊ ಒಂದ್ಸಲ ಆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ನೋಡಿ ನಿಮಗೆ. ಸೊ ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಆ್ಯನ್ ಐಡಿಯಾ ಅಬೌಟ್ TET ಎಕ್ಸಾಮಿನೇಷನ್. ಅಂದರೆ ಮುಂದೆ ನಡೀತಕ್ಕಂಥ ಒಂದು TET ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೈಂಡಲ್ಲಿ ಒಂದು ಐಡಿಯಾ ಕ್ರಿಯೇಟ್ ಆಗುತ್ತೆ. ಸೊ ಫಸ್ಟ್ ಅದನ್ನು ಮಾಡಬೇಕು. ಅದಾದ ನಂತರದಲ್ಲಿ ಆ್ಯಂಡ್ ಯು ಹ್ಯಾವ್ ಟು ಬಿ ಗೆಟ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಸಾರಿ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ದ ಪ್ರೀವಿಯಸ್ ಇಯರ್ ಸಿಲಬಸ್. ಈಗ ಪಠ್ಯಪುಸ್ತಕದ ಪರಿಷ್ಕರಣೆ ನಡೀತಾ ಇದೆ. ಸೊ ವಾಟ್ ಎವರ್ ಇಟ್ ಮೇ ಬಿ, ಏನೇ ಆಗಲಿ, ಇನ್ ಕೇಸ್ ಕೆಲವೊಂದು ವಿಷಯಗಳು ಚೇಂಜಸ್ ಆದರೂ ಕೂಡ ನಿಮಗೆ 70-80% TET ಸಿಲಬಸ್ಸು ಪ್ರೀವಿಯಸ್ ಇಯರ್ನಲ್ಲಿ ಏನು ಕೊಟ್ಟಿರೋ ಅದೇ ಇರುತ್ತೆ, ನಿಮಗೆ ಲಾಟ್ ಆಫ್ ಚೇಂಜಸ್ನ ಆಗಲ್ಲ. ಹಾಗಾಗಿ ಸೊ ಮೊದಲು ಕ್ವೆಶನ್ ಪೇಪರ್ಸನ್ನು ಡೌನ್ಲೋಡ್ ಮಾಡಿ ಅದನ್ನು ಒಂದ್ಸಲ ರೆಫರ್ ಮಾಡಿ, ಅದಾದ ನಂತರದಲ್ಲಿ ಅದರ ಜೊತೆಗೆ TET ಸಿಲಬಸ್ನ ನೀವು ಡೌನ್ಲೋಡ್ ಮಾಡ್ಕೊಳೋಕ್ಕಾಗುತ್ತೆ. ಇದು ನೀವು ಮಾಡ್ತಕ್ಕಂಥ ಬೇಸಿಕ್ ವರ್ಕು. ಅಂದರೆ ಈಗ TET ಎಕ್ಸಾಮನ್ನು ಹೊಸದಾಗಿ ಯಾರೆಲ್ಲ ಫೇಸ್ ಮಾಡ್ತಿದ್ದೀರ ಅವ್ರಿಗೆ ಹೇಳ್ತಾ ಇರತಕ್ಕಂಥ ಫಸ್ಟ್ ಅಂದರೆ ನನ್ನ ಮೊದಲ ಹಂತದ ಮಾತುಗಳಿದು. ಆ್ಯಸ್ ಪರ್ ಐ ಟೋಲ್ಡ್ ಬಿಫೋರ್, ಈ TET ಎಕ್ಸಾಮ್ ಅಂತ ಅಂದ ತಕ್ಷಣ ಇಲ್ಲಿ ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ರೀಡಿಂಗ್ ಜೊತೆಗೆ ನಿಮ್ಮ ಸ್ಮಾರ್ಟ್ನೆಸ್ ಮತ್ತು ವೇ ಆಫ್ ಕಾಂಪ್ರಿಹೆನ್ಷನ್ ಪವರ್ ಇದೆಯಲ್ಲ, ಅದಂತೂ ಇಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಕೆಲವೊಂದು ಸಲ ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಚೆನ್ನಾಗಿ ಓದೋರೆಲ್ಲ ಏನಕ್ಕೆ ಎಲಿಜಿಬಲ್ ಆಗಲ್ಲ ಅಂದರೆ, ಸೊ ದೇರ್ ಕಾಂಪ್ರಿಹೆನ್ಷನ್ ಎಬಿಲಿಟಿ ಲೆವೆಲ್ ಈಸ್ ಟೂ ಲೋ. ಸೊ ಅವರ ಒಂದು ಗ್ರಹಿಕೆಯ ಸಾಮರ್ಥ್ಯ ಏನಿರುತ್ತೆ, ಒಂದು ಪ್ರಶ್ನೆಯನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ರೀತಿ ಏನಿರುತ್ತೆ, ಸೊ ಅದರ ಒಂದು ಪ್ರಮಾಣ ಇಲ್ಲಿ ಕಡಿಮೆ ಇರುತ್ತೆ. ಸೊ ಹೆನ್ಸ್ ದೇ ವೋಂಟ್ ಗೆಟ್ ಎಲಿಜಿಬಲ್. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕೃತವಾದ ವೆಬ್ಸೈಟ್ಗೆ ನೀವೇನಾದರೂ ವಿಸಿಟ್ ಮಾಡಿದ್ರೆ ನಿಮಗೆ ಅಲ್ಲಿ ಸೊ TET ರೆಫರೆನ್ಸ್ ಬುಕ್ ಅಂದ್ಬಿಟ್ಟು ಅವರೇ ಕೊಟ್ಟಿದ್ದಾರೆ. ಅಂದರೆ ಯಾರೆಲ್ಲ ಹೊಸದಾಗಿ TET ಎಕ್ಸಾಮನ್ನು ತಗೊಳ್ತಾ ಇದ್ದಾರೋ ಅಥವಾ ಈಗಾಗಲೇ TET ಎಕ್ಸಾಮ್ ತಗೊಂಡು ಎಲಿಜಿಬಲ್ ಆಗಿದ್ದಾರೋ ಅವರು ಇನ್ನೊಂದ್ಸಲ ಅಪ್ಲೈ ಮಾಡ್ಬೋದು. ಸ್ಕೋರ್ ಜಾಸ್ತಿ ಬಂದರೆ ಆಟೋಮ್ಯಾಟಿಕಲಿ ಅವರ ಹಳೆ ಒಂದು ಎಲಿಜಿಬಲ್ ಸರ್ಟಿಫಿಕೇಟ್ ಎಂಡ್ ಆಗುತ್ತೆ. ಸೊ ಇದು ಇಬ್ಬರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಈಗ TET ಎಕ್ಸಾಮನ್ನು ತಗೊಳ್ತಾ ಇರೋರು ಯಾವ ಬುಕ್ಸನ್ನು ರೆಫರ್ ಮಾಡಬೇಕು ಅಂತಕ್ಕಂಥ ಒಂದು ರೆಫರೆನ್ಸ್ ಬುಕ್ಕನ್ನು ಲಿಸ್ಟನ್ನು ಅವರೇ ಬಿಟ್ಟಿದ್ದಾರೆ. ಸೊ ರೆಫರೆನ್ಸ್ ಬುಕ್ ಲಿಸ್ಟನ್ನು ನಮ್ಗೆ ನೋಡಿದಾಗ ನನಗೇನಿಸ್ತು ಅಂದರೆ ಇಸ್ ಲೈಕ್ ಅದು ಹೇಗಿದೆ ಅಂದರೆ 5-6 ಪೇಜಸ್ PDF ಇದೆ. ಎಲ್ಲ ಆರ್ಟ್ಸ್ ಆ್ಯಂಡ್ ಸೈನ್ಸು ಮ್ಯಾಥ್ಸು ಇವೆಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಸೇರಿಸಿ ಮಾಡಿರ್ತಕ್ಕಂಥ ರೆಫರೆನ್ಸ್ ಬುಕ್ ಅದು. ಅದು ಹೆಂಗಿದೆಯಪ್ಪ ಅಂದರೆ ನೋಡಿದ್ರೆ ಇಸ್ ಲೈಕ್ ಈ KAS IAS ಎಕ್ಸಾಮ್ಸ್ಗೆ ನಿಮಗೆ ರೆಫರೆನ್ಸ್ ಬುಕ್ ಕೊಡ್ತಾರಲ್ಲ ನೋಡಿ, ಆ ಒಂದು ವೇನಲ್ಲಿದೆ. ಎಲ್ಲ CBSE ಸಿಲೆಬಸ್ ವೈಸ್ ಕೊಟ್ಟಿರೋದವರು. ಹಾಗಾಗಿ ನೀವು ಆ ಬುಕ್ಕನ್ನೇ ರೆಫರ್ ಮಾಡಬೇಕು ಅಂತಕ್ಕಂಥ ಏನು ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಸಮಾನವಾಗಿರ್ತಕ್ಕಂಥ ಇನ್ನೂ ಬೇರೆ ಬೇರೆ ರೀತಿಯ ಬುಕ್ಸ್ ಇದೆ, ಲಿಸ್ಟ್ ಇದೆ. ಸೊ ಅವುಗಳ ಮೊರೆ ಹೋದರೆ ನೀವು ಖಂಡಿತವಾಗಲೂ TET ಎಕ್ಸಾಮಲ್ಲಿ ಆರಾಮಾಗಿ ಎಲಿಜಿಬಲ್ ಆಗ್ಬೋದು. ಈವನ್ 100 and above ಸ್ಕೋರನ್ನು ಭಾಳ ಸಿಂಪಲ್ ಆಗಿ ಒಂದು ಈಸಿ ವೇನಲ್ಲಿ ಸ್ಕೋರ್ ಮಾಡ್ತಕ್ಕಂಥ ಚಾನ್ಸಸ್ಸು ನಿಮಗೆ ಬಹುತೇಕ ಇರುತ್ತೆ. ಹಾಗಾಗಿ ಈಗ ಡಿಪಾರ್ಟ್ಮೆಂಟ್ ಕೊಡ್ತಕ್ಕಂಥ ರೆಫರೆನ್ಸ್ ಬುಕ್ಕನ್ನೇ ಫೈನಲ್ಲು, ಅದನ್ನೇ ಓದ್ಕೊಳ್ಬೇಕು ಅಂತಕ್ಕಂಥ ಒಂದು ಸೊ ಆ ಥರ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ ಇಲ್ಲಿ. ನೋಡಿ, ಇವಾಗ ಒಂದು ಕಡೆಯಿಂದ ಯಾವ್ಯಾವ ಬುಕ್ಸು TET ಎಕ್ಸಾಮಿನೇಷನ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ನಾನು ಹೇಳ್ತಕ್ಕಂಥ ಎಲ್ಲ ಬುಕ್ಸ್ ಲಿಸ್ಟು ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಕ್ಲೋಸ್ ಆಗುತ್ತೆ, ಹಾಗೆಯೇ ಅಬ್ಸರ್ವ್ ಮಾಡಿ. ನೋಡಿ, ಮೊದಲನೇದಾಗಿ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ 5ರಿಂದ 10ನೇ ತರಗತಿಯ ಎಲ್ಲ ಪಠ್ಯಪುಸ್ತಕಗಳು. ಇಷ್ಟು ಅಂದರೆ ನಿಮಗೆ 5th ಹಿಡಿದು ಈವನ್ 10th ತನಕ ಎಲ್ಲ ಹೈಸ್ಕೂಲ್ ಪ್ರೈಮರಿ ಮತ್ತು ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಅದು ನಿಮಗೆ ಮೇನ್ ಇಲ್ಲಿ ಮೊದಲನೇ ವರ್ಕ್ ಅದು. ಸಮಾಜ ವಿಜ್ಞಾನ, ಮ್ಯಾಥ್ಸ್, ಸೈನ್ಸ್ ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ, ಅಂದರೆ ಯಾರೆಲ್ಲ TET ಎಕ್ಸಾಮನ್ನು ಫೇಸ್ ಮಾಡ್ತೀರಾ, ಸೊ ಆ ಥರದ ಎಲ್ಲ ವಿದ್ಯಾರ್ಥಿಗಳಿಗೂ ಈ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವೇನು ಬುಕ್ಸನ್ನು ರೆಫರ್ ಮಾಡ್ತೀರಾ, ಸೊ ಇಲ್ಲಿ ಸಿಲೆಬಸ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ವಿಷಯಗಳು ಕ್ಲಬ್ ಆಗಿರುತ್ತೆ. ಹೆಚ್ಚು ಕಡಿಮೆ ನಿಮಗೆ ಈವನ್ 70% ಸಿಲೆಬಸ್ ಇಲ್ಲೇ ಕವರಪ್ ಆಗಿಬಿಡುತ್ತೆ. ಹಾಗಾಗಿ ಪ್ರೈಮರಿ ಮತ್ತು ಹೈಸ್ಕೂಲ್ ಬುಕ್ಸೇ ಮೇಯ್ನ್ ಇಲ್ಲಿ. ಸೊ ಅವುಗಳನ್ನು ನೀವು ಮೊದಲು ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು,
ಕನ್ನಡ ವ್ಯಾಕರಣಕ್ಕೆ ಒಂದು ಒಳ್ಳೆಯ ಪುಸ್ತಕ ಇದೆ, ಕನ್ನಡ ವ್ಯಾಕರಣ ಮತ್ತು ರಚನೆ ಅಂತಕ್ಕಂಥ ಒಂದು ಬುಕ್ ಅದು. ಸೊ ಅದನ್ನು ಎನ್ ಗೋಪಾಲಕೃಷ್ಣ ಉಡುಪ ಅಂತಕ್ಕಂಥವರು ಬರೆದಿರ್ತಕ್ಕಂಥ ಒಂದು ಬುಕ್ಕು. ಅಂದರೆ ಈ ಪುಸ್ತಕ ಏನಕ್ಕೆ ವಿಶೇಷ ಅಂದರೆ ಅಲ್ಲಿ ಇರ್ತಕ್ಕಂಥ ಒಂದು ವಿವರಣಾ ಶೈಲಿಯಾಗಿರ್ಬೋದು, ಅವರು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಾಗಿರ್ಬೋದು ಇದನ್ನು. ಸೊ ಮೊದಲನೇ ಸಲ ಓದಿದ್ರೂ ಕೂಡ ಭಾಳ ನೀಟಾಗಿ ತುಂಬ ಬಹಳ ಬೇಗ ಅರ್ಥ ಆಗುವ ಒಂದು ರೀತಿಯಲ್ಲಿ ಆ ಬುಕ್ಕನ್ನು ಅದ್ಭುತವಾಗಿ ಆ ಶಬ್ದಗಳನ್ನು ಬಳಸಿ ಅವರು ಸೊ ಬರೆದಿದ್ದಾರೆ. ಹಾಗಾಗಿ ಸಾಧ್ಯ ಆದರೆ ಆ ಬುಕ್ಕನ್ನು ತರಿಸ್ಕೊಳ್ಳಿ, ಕನ್ನಡ ವ್ಯಾಕರಣ ಮತ್ತು ರಚನೆ ಅಂತ ಎನ್ ಗೋಪಾಲಕೃಷ್ಣ ಉಡುಪ ಅಂತಕ್ಕಂಥವ್ರು ಬರೆದಿರತಕ್ಕಂಥ ಬುಕ್ ಅದು ಕನ್ನಡ ವ್ಯಾಕರಣಕ್ಕೆ. ನೆಕ್ಸ್ಟು ಇಂಗ್ಲೀಷ್ ಗ್ರಾಮರ್ಗೆ ಎರಡು ಬುಕ್ ಇದೆ, ಈಸಿ ಇಂಗ್ಲೀಷ್ ಗ್ರಾಮರ್ ಅಂತ. ಸೊ ಇದನ್ನು ಬರೆದಿರೋರು ಆನಂದ್ ರಾವ್ ಎಸ್ ಕಾಳೆ ಅಂತಕ್ಕಂಥವ್ರು. ಸೊ ಇನ್ನು ಅದನ್ನು ಬಿಟ್ಟರೆ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಅಂತ ಇದೆ ಇನ್ನೊಂದು, ದಟ್ ಈಸ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್, ಡಾಕ್ಟರ್ ಎನ್ ಜಿ ಕೋಟೆಸ್ ಅಂತಕ್ಕಂಥವ್ರು ಬರೆದಿರೋದು. ಸೊ ಈ ಬುಕ್ಸೇ ಅಂತಲ್ಲ, ನಾನು ಹೇಳೋ ಬುಕ್ಸೇ ಅಂತಲ್ಲ. ಸೊ ಈ ಇಂಗ್ಲೀಷ್ ಗ್ರಾಮರ್ ಅಂತ ಬಂದಾಗ ನೀವು ಯಾವುದೇ ಇಂಗ್ಲೀಷ್ ಬುಕ್ಕನ್ನು ರೆಫರ್ ಮಾಡಿ, ಯಾಕೆಂದರೆ ನಿಮಗೆ ಕೇವಲ ಒಂದು ಇಂಗ್ಲೀಷ್ ಬುಕ್ಕಲ್ಲಿ ನಿಮಗೆ ಎಲ್ಲ ಥರದ ಗ್ರಾಮ್ಯಾಟಿಕಲ್ ಆ್ಯಕ್ಟಿವಿಟೀಸ್ ಅಥವಾ ಗ್ರಾಮ್ಯಾಟಿಕಲ್ ಕಂಟೆಂಟ್ಸು ನಿಮಗೆ ಇರಲ್ಲ. ಹಾಗಾಗಿ ಅಟ್ಲೀಸ್ಟ್ ಕನಿಷ್ಠ ಅಂದರೆ ಒಂದು ಎರಡು ಇಂಗ್ಲೀಷ್ ಬುಕ್ಕನ್ನಾದರೂ ನೀವು ರೆಫರ್ ಮಾಡಬೇಕು ಇಂಗ್ಲೀಷ್ ಗ್ರಾಮರ್ಗೆ. ಆಮೇಲೆ ಇನ್ನೊಂದು ಭಾಳ ವಿಶೇಷವಾಗಿ ಇಲ್ಲಿ ನೀವು ಯಾವುದೇ ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ತರಿಸ್ಕೊಂಡು ಅಥವಾ ಕಲೆಕ್ಟ್ ಮಾಡಿಕೊಂಡು ನೀವು ಓದೋ ಪ್ರಯತ್ನ ಮಾಡ್ತಾ ಇರುವಾಗ ಪಾರ್ಟ್ಸ್ ವಾಸ್ ಪೀಸಲ್ಲಿ ಇರತಕ್ಕಂಥ ಎಲ್ಲ ಕಂಟೆಂಟ್ಸನ್ನು ನೀವು ಒಂದು ಕಡೆಯಿಂದ ಓದ್ಕೊಳ್ಳಬೇಕು. ನೋಡಿ, ಪಾರ್ಟ್ಸ್ ವಾಸ್ ಪೀಸ್ ಅಂತಕ್ಕಂಥ ಮೇನ್ ಕಂಟೆಂಟಲ್ಲಿ ಆ್ಯಂಡ್ ವಿ ವಿಲ್ ಸಿ ದ ಸೋ ಮೆನಿ ಕ್ಲಾಸಿಫಿಕೇಷನ್, ನೌನು, ಪ್ರನೌನು, ವರ್ಬು, ಅಡ್ವರ್ಬು, ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು ಅಥವಾ ಅದನ್ನು ಬಿಟ್ಟರೆ ಪ್ರಿಪೋಸಿಷನ್ ಆಗಿರ್ಬೋದು, ಆರ್ಟಿಕಲ್ ಆಗಿರ್ಬೋದು. ಸೊ ಹೀಗೆ ಟೆನ್ಸಸ್ ಆಗಿರ್ಬೋದು, ಅಂದರೆ ನಿಮಗೆ ಎಲ್ಲ ವಿಷಯಗಳು ಆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥ ಒಂದು ಕಂಟೆಂಟಲ್ಲೇ ಕವರ್ ಆಗುತ್ತೆ. ಅದೊಂದನ್ನು ನೀವು ನೀಟಾಗಿ ರೆಫರ್ ಮಾಡಿದ್ದೇ ಆದರೆ ನಿಮಗೆ 70-80% ಇಂಗ್ಲೀಷ್ ಗ್ರಾಮರು ಅಲ್ಲೇ ಕವರ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ನಿಮಗೆ TET ಇಂಗ್ಲೀಷಲ್ಲಿ ನಿಮಗೆ ಯಾವುದೇ ಗ್ರಾಮ್ಯಾಟಿಕಲ್ ಕ್ವೆಶನ್ಸ್ ಕೇಳಿದ್ರು ಭಾಳ ಈಸಿಯಾಗಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಅದು ಅನುಕೂಲ ಆಗುತ್ತೆ. ಸೊ ಯು ಹ್ಯಾವ್ ಟು ಬಿ ಕೀಪ್ ಇಟ್ ದಿಸ್ ಪಾಯಿಂಟ್ ಆನ್ ಯುವರ್ ಮೈಂಡ್. ಎಜುಕೇಷನ್ ಸೈಕಾಲಜಿಗೆ ಬಂದರೆ ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಅಂತಕ್ಕಂಥ ಒಂದು ಬುಕ್ ಇದೆ. ಸೊ ಡಾಕ್ಟರ್ HV ವಾಮದೇವಪ್ಪ ಅಂತಕ್ಕಂಥ ಬರೆದಿರತಕ್ಕಂಥ ಬುಕ್ ಅದು, ದಟ್ ಈಸ್ ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ. ನಾನು ಈ ಬುಕ್ಕನ್ನು ನಿಮಗೆ ಏನಕ್ಕೆ ಓದಲಿಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಯಾವುದೇ ಅಕಾಡೆಮಿಯವರಾಗಿರಲಿ ಅಥವಾ ಯಾವುದೇ ಚಾನಲ್ ಅವರಾಗಿರಲಿ ಮಾರ್ಕೆಟಲ್ಲಿ ಬುಕ್ಸನ್ನು ಅವರು ಬರೋದು ಐ ಥಿಂಕ್ ಸೇಲ್ ಮಾಡಬೇಕಾದ್ರೆ ಪರಾಮರ್ಶನ ಗ್ರಂಥವಾಗಿ ಈ ಬುಕ್ಕನ್ನೇ ರೆಫರ್ ಮಾಡೋದು. ನೋಡಿ, ಇದನ್ನು ಬಿಟ್ಟರೆ ಇನ್ನೊಂದು TET ಮಂಜುನಾಥಕ್ಕಂಥವ್ರದ್ದು ಸೊ ಮತ್ತೊಂದು ಬುಕ್ ಇದೆ. ಸೊ ಅದೇ ಅವ್ರದ್ದು ಎಜುಕೇಷನ್ ಸೈಕಲಜಿಗೆ ಸಂಬಂಧಪಟ್ಟ ಹಾಗೆ ಒಂದು ಬುಕ್ ಬರುತ್ತೆ, TP ಮಂಜುನಾಥ್ ಅಂತವ್ರ ಹೆಸರು. ಸೊ ಅವ್ರದ್ದು ಬುಕ್ನ ತರಿಸ್ಕೊಳ್ಳಿ ನೀವು. ಸೊ ಇವೆರಡೂ ಬುಕ್ ನಿಮಗೆ TET ಎಕ್ಸಾಮ್ಗೆ ತುಂಬ ಸೂಕ್ತ ಅಂತ ಅನಿಸುತ್ತೆ. ಈ ವಾಮದೇವಪ್ಪಸರು ಬರೆದಿರತಕ್ಕಂಥ ಬುಕ್ಕಲ್ಲಂತೂ ತುಂಬ ವಿಷಯಗಳು ಅಡಕವಾಗಿದೆ ಇಲ್ಲಿ. ಸೊ ಆದರೆ ನಿಮಗೆ ಎಜುಕೇಷನ್ ಸೈಕಾಲಜಿ, ನಿಮಗೆ ಸೈಕಾಲಜಿ ಬಂದು 30 marks ಅಷ್ಟೇ ಇರುತ್ತೆ TET ಎಕ್ಸಾಮಲ್ಲಿ. ಆ 30 ಅಂಕಗಳಿಗೆ ಸಿಲೆಬಸ್ನಲ್ಲಿ ಎಷ್ಟು ವಿಷಯಗಳಿರುತ್ತೆ ಆ ವಿಷಯಗಳಿಗೆ ಅನುಗುಣವಾಗಿ ಸ್ಟೆಪ್ ವೈಸ್ ಹಂತ ಹಂತವಾಗಿ ನೀವು ಈ ವಾಮದೇವಪ್ಪಸರ್ ಬುಕ್ಕಲ್ಲಿ ಗುರುತಾಕೊಂಡು ನೀವು ಪ್ರಿಪೇರ್ ಆಗಬೇಕು. ಯಾಕಂದರೆ ಈ ವಾಮದೇವಪ್ಪಸರ್ ಬುಕ್ಕಲ್ಲಿ ನೀವು ಕಂಟೆಂಟ್ ನೋಡಿಬಿಟ್ರೆ ತುಂಬಾ ಇದೆ ಅಲ್ಲಿ ಸಿಲೆಬಸ್. ಹಾಗಾಗಿ ನಿಮಗೆ TET ಎಷ್ಟು ಸಿಲೆಬಸ್ ಇದೆ ಅಷ್ಟು ಸಿಲೆಬಸ್ಗೆ ಮಾತ್ರ ಈ ಬುಕ್ಕನ್ನು ನೀವು ಇಟ್ಕೊಂಡು ಪ್ರಿಪೇರ್ ಆಗ್ತಕ್ಕಂಥ ಸೊ ಒಂದು ಪ್ರಯತ್ನವನ್ನು ಮಾಡಿ ಅಂತ ಇಲ್ಲಿ ನಾನು ಸೊ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ, ಈಗ ಆಲ್ರೆಡಿ ನಾನು ಸಮಾಜ ವಿಜ್ಞಾನಕ್ಕೆ ಮತ್ತು ಈ ಮ್ಯಾಥ್ಸು ಸೈನ್ಸ್ ಅವರಿಗೆ ನಾನು 5th to 10th ನೀವು ಬುಕ್ಸನ್ನು ರೆಫರ್ ಮಾಡಿ ಅಂತ ಹೇಳಿದ್ದೀನಿ. ಆ್ಯಂಡ್ ಇನ್ನೊಂದು ಈ ಸೋಷಿಯಲ್ ಸೈನ್ಸ್ ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳು ಯಾರು TET ಎಕ್ಸಾಮ್ ಫೇಸ್ ಮಾಡ್ತಿದ್ದಾರೆ ಅವರು, 2015 ಒಂದು ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕ ಇತ್ತು. ನೋಡಿ, ಇವಾಗೆಲ್ಲ ಏನಾಗ್ಬಿಟ್ಟಿದೆ ಸೋಷಿಯಲ್ ಸೈನ್ಸಲ್ಲಿ ಪಾರ್ಟ್ ಫಸ್ಟ್ ಮತ್ತು ಪಾರ್ಟ್ ಸೆಕೆಂಡ್ ಅಂತ ಸೆಮಿಸ್ಟರ್ ವೈಸ್ ಮಾಡಿಬಿಟ್ಟಿದ್ರೆ ಅದನ್ನು. ಬಟ್ 2010 ನೀವು 11, 12, 13, 14, 15 ಅಂದರೆ ನೀವು ಪ್ರೀವಿಯಸ್ ಇಯರ್ಸ್ ಸ್ವಲ್ಪ ಹಿಂದೆ ಹೋದರೆ ಅಲ್ಲಿ 2015 ಒಂದು ಸಮಾಜ ವಿಜ್ಞಾನ ಬುಕ್ ಇತ್ತು. ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಈ ಬುಕ್ಕಲ್ಲಿ Part 1 ಮತ್ತು Part 2 ಅಂತ ಇಲ್ಲ, ನಿಮಗೆ ಒಂದೇ ಬುಕ್ಕಲ್ಲಿ ಅಷ್ಟು ವಿಷಯಗಳನ್ನು ಕವರಪ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದೊಂದೇ ಬುಕ್ ಯಾರಾದರೂ ನೋಡಿ ನಿಮ್ಮ ಸೊ ಹಳೆ ವಿದ್ಯಾರ್ಥಿಗಳು ಹತ್ರ ಇರು ಅಂದರೆ ಈಗ ಯಾರು ಹೈಸ್ಕೂಲಲ್ಲಿ ರೆಫರ್ ಮಾಡಿಬಿಟ್ಟು ಈಗ ಯಾರು ಅದನ್ನು ಹೈಸ್ಕೂಲ್ ಬಿಟ್ಟು ಕಾಲೇಜಲ್ಲಿ ಓದ್ತಾ ಇದ್ರು, ಯಾರಿಗೆ ಗೊತ್ತು ಅವ್ರ ಹತ್ರ ಏನಾದರೂ ಈ ಪ್ರೀವಿಯಸ್ ಇಯರ್ ಈ ಥರದ ಟೆಕ್ಸ್ಟ್ ಬುಕ್ಸನ್ನು ಅವರೇನಾದರೂ ಇಟ್ಟಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಸಾಧ್ಯ ಇದ್ರೆ ಎಲ್ಲಿ ಸಿಗುತ್ತೋ ಅಲ್ಲದನ್ನು ತರಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಯಾಕೆಂದರೆ ಭಾಳ ಅದ್ಭುತವಾಗಿದೆ 2015 ಅದು ಟೆಕ್ಸ್ಟ್ ಬುಕ್, ಅದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋದು. ಬಹುತೇಕ 80% ನಿಮಗೆ ಇಲ್ಲಿ ಸಿಲೆಬಸ್ ಕವರ್ ಆಗಿದೆ. ಪ್ರತಿಯೊಂದು ವಿಷಯಗಳನ್ನು ಕೂಡ ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಅದೊಂದನ್ನು ರೆಫರ್ ಮಾಡಿಬಿಟ್ರೆ ನಿಮಗೆ ಸೋಷಿಯಲ್ ಸೈನ್ಸಲ್ಲಿ 80% ನೀವು ಪ್ರಿಪೇರ್ ಆದಂಗೇನೆ. ಹಾಗಾಗಿ ಸೊ ಇಫ್ ಪಾಸಿಬಲ್ ಆ ಒಂದು ಬುಕ್ಕನ್ನು ತರಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಕನ್ನಡ ವ್ಯಾಕರಣ
ಇಂಗ್ಲೀಷ್ ವ್ಯಾಕರಣ ಅಂದರೆ ಎರಡೂ ಗ್ರಾಮರ್ಗೆ ಈಗಾಗಲೇ ನಿಮಗೆ ಟಿ ಇ ಟಿ ಸಿಲೆಬಸ್ಸಲ್ಲಿ ಏನು ಕಂಟೆಂಟ್ಸ್ ಕೊಟ್ಟಿದ್ದಾರೆ ಕನ್ನಡ ಗ್ರಾಮರ್ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಆ ಒಂದು ಸಿಲೆಬಸ್ಗೆ ಪೂರಕವಾಗಿ ಮಾತ್ರ ರೆಫರ್ ಮಾಡಿ. ಯಾಕೆಂದರೆ ಈ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕನ್ನಡ ಗ್ರಾಮರ್ ಬುಕ್ಸನ್ನು ರೆಫರ್ ಮಾಡೋರು ಮತ್ತು ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ರೆಫರ್ ಮಾಡೋರು ನಿಮ್ಮ ಸಿಲೆಬಸ್ಗೂ ಮೀರಿ ಬೇರೆ ಬೇರೆ ವಿಷಯಗಳಿರುತ್ತೆ. ಹಾಗಾಗಿ ಅವೆಲ್ಲವನ್ನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಟಿ ಇ ಟಿ ಸಿಲೆಬಸ್ಸಲ್ಲಿ ಏನಿರುತ್ತೆ ಅವುಗಳಿಗೆ ಮಾತ್ರ ಪ್ರಿಪೇರ್ ಆಗಿ. ಸೊ ದಟ್ ಈಸ್ ಕಾಲ್ಡ್ ಸಿಸ್ಟಮ್ಯಾಟಿಕ್ ರೀಡಿಂಗ್. ಅದಾದಮೇಲೆ ಈ ಟಿ ಇ ಟಿ ಸಿಲೆಬಸ್ಗೆ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಸೊ ನೆಕ್ಸ್ಟ್ ಏನು ಮಾಡಬೇಕು, ನೀವು ಕ್ವಶನ್ ಪೇಪರ್ ಮೊರೆ ಹೋಗಬೇಕು. ಯಾವಾಗಲೂ ಟಿ ಇ ಟಿ ಸಿಲೆಬಸ್ಸನ್ನು ಪ್ರಿಪೇರ್ ಆಗಲಿಕ್ಕಿಂತ ಮುಂಚೆ ಕ್ವಶನ್ ಪೇಪರ್ನ ಪ್ರಿಪೇರ್ ಆಗಬಾರ್ದು. ಕೆಲವರೆಲ್ಲ ಹೀಗೆ ಮಾಡ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿಬಿಟ್ರೆ ಸಾಕು ನಾವು ಎಕ್ಸಾಮಲ್ಲಿ ಕ್ಲಿಕ್ ಆಗ್ಬೋದು ಅಂತ. ಸೊ ದಟ್ ಈಸ್ ನಾಟ್ ಎ ಗುಡ್ ವೇ. ಆ ಒಂದು ವೇನಲ್ಲಿ ಓದ್ಬಿಟ್ರೆ ನೀವು ಖಂಡಿತವಾಗಲೂ ಎಲಿಜಿಬಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಇಡೀ ಸಿಲೆಬಸ್ ಎಲ್ಲ ಮೊದಲು ಓದ್ಕೊಂಡು ಆಮೇಲೆ ನೀವು ಕ್ವಶನ್ ಪೇಪರ್ ಮೊರೆ ಹೋಗಬೇಕು. ಸೊ ದಟ್ ಈಸ್ ಕಾಲ್ಡ್ ವಿ ಸಿಸ್ಟಮ್ಯಾಟಿಕ್ ರೀಡಿಂಗ್ ವೇ. ಸೊ ಇದುವರೆಗೂ ಅಂದರೆ ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ಹಳೆಯ ಟಿ ಇ ಟಿ ಎಲ್ಲ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿ. ಏಕೆಂದರೆ ಎಲ್ಲ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿ ನೀವು ಸರಿಯಾದ ರೀತಿಯಲ್ಲಿ ಆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಪ್ರಿಪೇರ್ ಆಗಿದ್ದೇ ಆದರೆ ನಿಮಗೆ ಎಲ್ಲ ವಿಷಯಗಳ 60-70% ಸಿಲೆಬಸ್ಸು ನಿಮಗೆ ಕವರಪ್ ಆಗಿಬಿಡುತ್ತೆ. ಪ್ರತಿಯೊಂದು ಕ್ವಶನ್ ಅವ್ರು ಹೆಂಗೆ ಕೇಳಿದ್ರು ನೀವು ಬಿಡಿಸ್ತಕ್ಕಂಥ ಒಂದು ಆ ಒಂದು ಟೆಕ್ನಿಕ್ ನಿಮಗೆ ಒಂದು ಈಸಿ ವೇ, ಭಾಳ ಸುಲಭವಾಗಿ ನಿಮಗೆ ಅದು ಬಂದ್ಬಿಡುತ್ತೆ. ಹಾಗಾಗಿ ನೀವು ಆ ಪ್ರೀವಿಯಸ್ ಕ್ವಶನ್ ಇರೋ ಕ್ವಶನ್ ಪೇಪರ್ಸನ್ನು ಪ್ರಿಪೇರ್ ಆಗಬೇಕು. ಇದೆಲ್ಲ ಯಾವಾಗ ಅಂದರೆ ಸಿಲೆಬಸ್ ಟಿ ಇ ಟಿ ಸಿಲೆಬಸ್ಸನ್ನು ಮುಗಿಸಿದ ಮೇಲೆ, ಅಂದರೆ ಆ ಟಿ ಇ ಟಿ ಸಿಲೆಬಸ್ ಪ್ರಿಪ್ರೇಷನ್ ಕಂಪ್ಲೀಟ್ ಆದಮೇಲೆ. ನೋಡಿ, ಈ ಪ್ರೀವಿಯಸ್ ಇಯರ್ಸ್ ಟಿ ಇ ಟಿ ಕ್ವಶನ್ ಪೇಪರ್ಸ್ ಪ್ರಿಪ್ರೇಷನ್ಸ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ನೀವು ಬಯೋಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವರ್ಷದ ಟಿ ಇ ಟಿ ಕ್ವಶನ್ ಪೇಪರ್ ತಗೊಳ್ತೀರಾ ಅಂತ ಅನ್ಕೊಳ್ಳಿ. ಈಗ ನೀವು ಒಂದು ಕ್ವಶನ್ ಕೇಳಿರ್ತಾರೆ, ಅದಕ್ಕೆ 4 ಆಪ್ಷನ್ಸ್ ಇರುತ್ತೆ. ಆ 4 ಆಪ್ಷನ್ಸಲ್ಲಿ ಒಂದು ಆಪ್ಷನ್ ಸರಿ ಇರುತ್ತೆ, ನೆಕ್ಸ್ಟ್ ಆ ಕ್ವಶನ್ ಬಿಟ್ಟು ಮತ್ತೆ ಮತ್ತೊಂದು ಕ್ವಶನ್ಗೆ ಹೋಗೋದು ಅಗೇನ್ ಅದಕ್ಕೆ. ಸೊ 4ರಲ್ಲಿ ಒಂದು ಆನ್ಸರ್ ಸರಿ ಇರುತ್ತೆ. ಅಗೇನ್ ಅದೇ ಥರ ನೀವು ಇದೇ ಥರ ರೊಟೀನ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಯಾವುದೇ ಒಂದು ಕ್ವಶನ್ ಪೇಪರ್ ಆಗಲಿ, ಈಗ ಒಂದು ಪ್ರಶ್ನೆಗೆ 4ರಲ್ಲಿ ಒಂದು ಉತ್ತರ ಸರಿ ಇದ್ದರೆ ಆ ಸರಿಯಾದಂಥ ಉತ್ತರದ ನೀವು ವಿಶ್ಲೇಷಣೆ ಮತ್ತು ವಿವರಣೆಯನ್ನು ತಿಳ್ಕೊಳ್ಬೇಕು. ಅದಷ್ಟೇ ಅಲ್ಲ, ಉಳಿದಂಥ 3 ಆಯ್ಕೆಗಳ ವಿಷಯಗಳನ್ನು ಗ್ರಹಿಸ್ಕೊಳ್ಬೇಕು. ಆವಾಗ ಟಿ ಇ ಟಿ ಎಕ್ಸಾಮಲ್ಲಿ ಯಾವುದೇ ಕಂಟೆಂಟಲ್ಲಿ ಹೇಗೆ ಕ್ವಶನ್ಸ್ ಕೇಳಿದ್ರು ನೀವು ಭಾಳ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಈ ಮಲ್ಟಿಪಲ್ ಚಾಯ್ಸ್ ಬೇಸ್ಡಲ್ಲಿ ನೀವು ಪ್ರಿಪರೇಷನ್ ಮಾಡಿಕೊಡ್ಬಾರ್ದು. ಟಿ ಇ ಟಿ ಎಕ್ಸಾಮ್ಗೆ ಇರಬೇಕು ಕ್ವಶನ್ ಬ್ಯಾಂಕೆಲ್ಲ, ನೀವು ಪ್ರಿಪೇರ್ ಆಗಬೇಕು. ಯಾವಾಗ ಪ್ರಿಪೇರ್ ಆಗಬೇಕು ಕ್ವಶನ್ ಬ್ಯಾಂಕನ್ನು ಅಂದರೆ ಎಲ್ಲ ವಿಷಯಗಳ ಸಮಗ್ರ ಸಾರಾಂಶ ನಿಮ್ಮ ಮೈಂಡಲ್ಲಿರಬೇಕು. ಆಗಿದ್ದರೆ ಮಾತ್ರ ನೀವು ಕ್ವಶನ್ ಬ್ಯಾಂಕನ್ನು ಪ್ರಿಪೇರ್ ಆಗಲಿಕ್ಕೆ ಸಾಧ್ಯ. ಯಾಕೆಂದರೆ ವಿಷಯಾಂಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ 4ರಲ್ಲಿ 1 ಆಯ್ಕೆ ಸರಿ ಇದೆ ಅಂತ ಅಂದ್ಕೊಂಡು ಈ ಥರದ ವೇನಲ್ಲಿ ಬಾಯ್ ಹ್ಯಾಟ್ ಮಾಡ್ತಾ ಹೋದರೆ ನಿಮಗೆ ಅದು ಅರ್ಥನೇ ಆಗಲ್ಲ. ನಿಮಗೆ ಅಲ್ಲೇ ಕಾಂಪ್ರೆನ್ಷನ್ ಪವರ್ ತುಂಬ ಕೆಳಮಟ್ಟಕ್ಕೆ ಹೋಗೋದು ಅಂದರೆ ಆ ವೇನಲ್ಲಿ ನೀವು ಪ್ರಿಪ್ರೇಷನ್ನ ಮಾಡಿದ್ರೆ. ಹಾಗಾಗಿ ಈ ಹಳೆಯ ವರ್ಷದ ಪ್ರಶ್ನೆ ಪತ್ರಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನಲಿಕ್ಕೆ ನಿಮಗೆ ಒಂದು ಅದಕ್ಕೂ ಕೂಡ ಒಂದು ಒಳ್ಳೆಯ ಬುಕ್ ಇದೆ. ನೋಡಿ, ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅಲ್ಲಿ 3 ಜನ ಆತರು ಸೇರಿ ಬರೆದಿರತಕ್ಕಂಥ ಬುಕ್ ಅದು. ಎ ಬಾಲರಾಜು, ಗುರುಪ್ರಸಾದ್ ಮತ್ತು ಸತೀಶ್ ಅಂತ. ವಿವರಣಾತ್ಮಕ ಉತ್ತರಗಳೊಂದಿಗೆ ಟಿ ಇ ಟಿ ಪ್ರಶ್ನೋತ್ತರಗಳು ಅಂದರೆ ಈ ಬುಕ್ಕಲ್ಲಿ ಏನು ಮಾಡಿದರೆ ಪ್ರತಿಯೊಂದು ಕ್ವಶನ್ಸ್ಗೂ ವಿವರಣೆಯನ್ನು ಕೊಟ್ಟು ಸರಿಯಾದ ಉತ್ತರವನ್ನು ಅವರೇ ಕೊಟ್ಟಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ಉತ್ತರ ಸರಿ ಇದ್ದರೆ ಆ ಉತ್ತರಕ್ಕೆ ಸಂಬಂಧಪಟ್ಟಂಥ ವಿವರಣೆ ಇದೆ, ಅದರ ಜೊತೆಗೆ ಉಳಿದಂಥ 3 ಅಂಶಗಳ ವಿವರಣೆಗಳು ಕೂಡ ಭಾಳ ಅದ್ಭುತವಾಗಿ ಇದರಲ್ಲಿ ಪ್ರಿಪೇರ್ ಮಾಡಿದ್ದಾರೆ. ಹಾಗಾಗಿ ನೀವು ಈ ಥರದ ಬುಕ್ಸನ್ನು ಪ್ರಿಪೇರ್ ಆಗಬೇಕು. ಅವಾಗೇನಾಗುತ್ತೆ, ನಿಮಗೆ ಸಿಲೆಬಸ್ ವೈಸು ನಿಮಗೆ ಎಲ್ಲ, ಈಗ ಕೆಲವರೆಲ್ಲ ಐ ಥಿಂಕ್ 100%-100% ಸಿಲೆಬಸ್ಸನ್ನು ಮುಗಿಸೋಕ್ಕಾಗಲ್ಲ ಟಿ ಇ ಟಿ ಸಿಲೆಬಸ್ಸನ್ನು. ಸೊ ಅಂಥ ಒಂದು ಟೈಮಲ್ಲಿ ಸೊ ಈ ಥರದ ವಿವರಣಾತ್ಮಕ ಮಾದರಿಯ ಬುಕ್ಸನ್ನು ನೀವು ರೆಫರ್ ಮಾಡಬೇಕು. ಆವಾಗ ಎಲ್ಲೋ ಒಂದು ಕಡೆ ಸಮವೇರ್ ನೀವು ಓದ್ತಿರತಕ್ಕಂಥ ವಿಷಯ ಈ ಬುಕ್ಸಲ್ಲಿ ಅದು ಇನ್ಕ್ಲೂಡಿಂಗ್ ಆಗುತ್ತೆ. ಆವಾಗ ಇದನ್ನು ಪ್ರಿಪ್ರೇಷನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾವು ಸಿಲೆಬಸ್ಲಿ ಬಿಟ್ಟಿರ್ತಕ್ಕಂಥ ವಿಷಯಗಳು ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ವಿವರಣಾತ್ಮಕ ಮಾದರಿಯ ಪುಸ್ತಕಗಳನ್ನು ಓದ್ಕೊಳ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಸೊ ಕನ್ನಡ ಬೋಧನಾಶಾಸ್ತ್ರ, ಇಂಗ್ಲೀಷ್, ಸೈಕಾಲಜಿ, ಮ್ಯಾಥ್ಸು, ಸೈನ್ಸು ಮತ್ತು ಸೋಷಿಯಲ್ ಸೈನ್ಸ್ ಪೆಡಾಗಜಿ ಅಂತ ಇರುತ್ತೆ. ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಬೋಧನಾಶಾಸ್ತ್ರಕ್ಕೂ ಸಂಬಂಧಪಟ್ಟಂಥ ಕ್ವಶನ್ಸ್ ಕೇಳ್ತಾರೆ. ಈ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಬುಕ್ಸು ನಿಮಗೆ ನೀವು ಪರ್ಚೇಸ್ ಮಾಡಿದ್ರೆ ಅಥವಾ ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ವೀಡಿಯೋದಲ್ಲಿ ನಾನು ಹೇಳಿದ್ದು ಜಸ್ಟ್ ಯಾವ ಬುಕ್ಸನ್ನು ರೆಫರ್ ಮಾಡಿದ್ರೆ ನಿಮಗೆ ಈ ಟಿ ಇ ಟಿಯನ್ನು ಕ್ರ್ಯಾಕ್ ಮಾಡ್ಬೋದು ಭಾಳ ಈಸಿ ವೇನಲ್ಲಿ ಅಂತಕ್ಕಂಥ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಕೊಡ್ತೀನಿ. ಯಾಕೆಂದರೆ ನಾನು ಟಿ ಇ ಟಿ ಸೀರೀಸ್ಗೆ ಸಂಬಂಧಪಟ್ಟಂಥ ವೀಡಿಯೋಸನ್ನು ಮಾಡ್ತಾ ಹೋಗ್ತೀನಿ ಇನ್ನು ಮುಂದೆ. ಹಾಗಾಗಿ ನನ್ನ ಚಾನೆಲ್ನ ಹೀಗೇ ನೀವು ಫಾಲೋಅಪ್ ಮಾಡ್ತಾ ಇರಿ, ಒಂದೊಂದೇ ಕಾನ್ಸೆಪ್ಟನ್ನು ಎತ್ಕೊಂಡು ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ವೀಡಿಯೋದಲ್ಲಿ ಟಿ ಇ ಟಿಯ 150 ಅಂಕಗಳು ಹೇಗೆಲ್ಲ ಕ್ಲಾಸಿಫಿಕೇಷನ್ ಆಗಿದೆ, ಕನ್ನಡದಲ್ಲಿ 30 ಕ್ವಶನ್ಸ್ ಹೇಗಿರುತ್ತೆ, ಇಂಗ್ಲೀಷಲ್ಲಿ 30 ಕ್ವಶನ್ಸ್ ಹೇಗಿರುತ್ತೆ, ಅದೇ ಥರ ಸೈಕಾಲಜಿ, ಸೋಷಿಯಲ್ ಸೈನ್ಸ್,
ಈ ಥರದ ಕ್ವಶನ್ಸ್ಗಳು ಹೇಗಿರುತ್ತೆ, ಅದು ಹೇಗೆ ಕೇಳ್ತಾರೆ, ಅದನ್ನು ಕ್ರ್ಯಾಕ್ ಮಾಡ್ತಕ್ಕಂಥ ವೇ ಹೇಗೆ, ಇವೆಲ್ಲದರ ಬಗ್ಗೆ ಹಂತ ಹಂತವಾಗಿ ನಿಮಗೆ ಸೊ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಸೊ ಇದುವರೆಗೂ ನಾನು ಹೇಳಿದಂಥ ಬುಕ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಸಾಧ್ಯವಾದಷ್ಟು ಬೇಗ ನಿಮ್ಮ ಸ್ಟಡೀಸನ್ನು ಸ್ಟಾರ್ಟ್ ಮಾಡಿ.